ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವರಾತ್ರಿಯಲ್ಲಿ ನಾಲ್ಕನೇ ದಿವಸ ಆರಾಧಿಸಲ್ಪಡುವ ದುರ್ಗೆಯೇ ಕೂಷ್ಮಾಂಡ ಎಂಬುದಾಗಿ. ಕೂಷ್ಮಾಂಡ ಎಂಬ ಪದದ ಅರ್ಥ ಸಣ್ಣ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವವಳು ಅಂತ ಅರ್ಥ. ಕು ಅಂದರೆ ಸಣ್ಣದು, ಊಷ್ಮ ಅಂದರೆ ನಗು. ಅವಳು ಜಗತ್ತನ್ನು ಸೃಷ್ಟಿಸುವಾಗ ಅವಳಿಗೆ ಬೇರೆ ಯಾವುದೇ ಸಾಮಗ್ರಿ ಬೇಡ, ಸಣ್ಣ ನಗುವೊಂದೇ ಸಾಕು ಅಂತ. ಈ ಜಗತ್ತಿನ ಮೂಲದ ಬಗ್ಗೆ ನೋಡುವಾಗ ಲಲಿತಾ ಸಹಸ್ರನಾಮದ ಮೊದಲ ನಾಮ ಶ್ರೀಮಾತಾ. ಶ್ರೀಮಾತಾ ಅಂದರೆ ಜಗತ್ತಿನ ಮೂಲರೂಪವಾದ ಬಿಂದು ಏನಿದೆ, ಆ ಬಿಂದುವು ವಿಕಸಿತಗೊಂಡು ಬ್ರಹ್ಮಾಂಡವಾಗುವುದು ಪ್ರಪಂಚ ಸೃಷ್ಟಿಯ ಪ್ರಕ್ರಿಯೆ. ಆ ಬಿಂದು ಪ್ರಪಂಚವಾಗಿ ಪರಿಣಮಿಸಲು ಪ್ರೇರಣೆ ಕೊಡುವವಳೆ ಆದಿಶಕ್ತಿ ಜಗದಂಬ. ಅಂದರೆ ಪ್ರಳಯ ಕಾಲದಲ್ಲಿ ಜಗತ್ತು ಸೂಕ್ಷ್ಮ ರೂಪದಲ್ಲಿ ಬಿಂದುವಿನ ರೂಪದಲ್ಲಿ ಇರುತ್ತದೆ. ಅದು ಜಗತ್ತಾಗಿ ಸೃಷ್ಟಿಯಾಗುವ ಸಂದರ್ಭದಲ್ಲಿ ಆ ಬಿಂದು ರೂಪದಲ್ಲಿರುವ ಸೂಕ್ಷ್ಮ ರೂಪದ ಜಗತ್ತು ವಿಸ್ತಾರಗೊಳ್ಳುತ್ತಾ ಬ್ರಹ್ಮಾಂಡವಾಗುತ್ತದೆ. ಈ ಬಿಂದು ಬ್ರಹ್ಮಾಂಡವಾಗುವುದಕ್ಕೆ ಪ್ರೇರಣೆಯೇ ಈ ಜಗದಂಬ. ಹಾಗಾಗಿಯೇ ಇವಳಿಗೆ ಕೂಷ್ಮಾಂಡ ಎಂಬ ಹೆಸರು ಅನ್ವರ್ಥವಾಗ್ತದೆ. ಇವಳು ಸೂರ್ಯಮಂಡಲ ವಾಸಿನಿ. ಕೂಷ್ಮಾಂಡ ಎಂಬ ದುರ್ಗೆಯ ಸ್ವರೂಪ ಸೂರ್ಯಮಂಡಲದಲ್ಲಿ ವಾಸ ಮಾಡ್ತದಂತೆ. ಅವಳು ಸೂರ್ಯಮಂಡಲ ವಾಸಿನಿ ಆದ್ದರಿಂದ ಅವಳ ಮೈಕಾಂತಿ ಅತ್ಯಂತ ಪ್ರಖರವಾದದ್ದು. ದಶ ದಿಕ್ಕುಗಳಲ್ಲಿಯೂ ಅವಳ ಒಂದು ಶರೀರದ ಕಾಂತಿ ಹರಡ್ತದಂತೆ. ಇವಳಿಗೆ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ ಬಲಿ ಏನಿದೆ ಅದು ಬಹಳ ಇಷ್ಟ. ಅದಕ್ಕೆ ಹೋಮಗಳಲ್ಲಿ ಕೊನೆಗೆ ಬೂದುಗುಂಬಳಕಾಯಿಯ ಬಲಿಯನ್ನು ಕೊಡ್ತಾರೆ. ಈ ಬಲಿ ಎನ್ನುವುದರ ಒಂದು ಸಂಕೇತ ಏನು, ನಮ್ಮ ಸರ್ವಸ್ವವನ್ನೂ ದೇವಿಗೆ ಅರ್ಪಿಸಬೇಕು ಅಂತ ಅರ್ಥ. ದದಾತಿ ಪ್ರತಿಗೃಹಾತಿ ನಾಣ್ಯಥೈಷಾ ಪ್ರಸೀದತಿ ಅಂತ ಏನು ಕೀಲಕದಲ್ಲಿ ಹೇಳಿದ್ದಾರೆ, ದೇವಿ ನಮಗೆ ಒಲಿಬೇಕಾದರೆ ನಾವು ಅವಳಿಗೆ ಕೊಡಬೇಕು, ಅವಳಿಂದ ತಗೊಳ್ಬೇಕು ಅಂತ ಅರ್ಥ. ಅಂದರೆ ದೇವಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಏನು ದೈನಂದಿನ ಸಂಪಾದನೆ ಇದೆ ಅದರಲ್ಲಿ ಒಂದಷ್ಟು ಅಂಶವನ್ನು ದೇವಿಗೆ ಸಮರ್ಪಿಸಲೇಬೇಕು, ಉಳಿದದ್ದನ್ನು ನಾವು ತಿನ್ನಬೇಕು ದೇವಿಯ ಪ್ರಸಾದ ಅಂತ. ಹಾಗಾಗಿ ಈ ಬಲಿ ಎನ್ನುವುದು ದೇವಿಯ ಪೂಜೆಯಲ್ಲಿ ದೇವಿಯನ್ನು ಒಲಿಸಿಕೊಳ್ಳುವ ವಿಷಯದಲ್ಲಿ ಪ್ರಧಾನ ಭಾಗ ವಹಿಸ್ತದೆ. ಇವಳು ಅಷ್ಟಭುಜಗಳನ್ನು ಹೊಂದಿದ್ದಾಳೆ. ಏಳು ಭುಜಗಳಲ್ಲಿ ನಾನಾ ರೀತಿಯ ಆಯುಧಗಳನ್ನು ಧರಿಸಿ ಒಂದು ಭುಜದಲ್ಲಿ ಜಪಮಾಲೆಯನ್ನು ಧರಿಸಿದ್ದಾಳೆ. ಇಂತಹ ಕೂಷ್ಮಾಂಡಾದೇವಿಯ ಒಂದು ಸ್ತುತಿಸುವ ಶ್ಲೋಕ ಹೀಗಿದೆ. ಸುರಾಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವಚ ದಧಾನಾ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡಾ ಶುಭದಾಸ್ತು ಮೇ. ನಾವು ನಮ್ಮ ಸರ್ವಸ್ವವನ್ನು ದೇವಿಗೆ ಸಮರ್ಪಿಸಬೇಕು, ಆಗ ಅವಳು ನಮಗೆ ಒಲಿಯುತ್ತಾಳೆ. ಕೂಷ್ಮಾಂಡಾದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಕೂಷ್ಮಾಂಡಾದೇವ್ಯೈ ನಮಃ.